ಎನ್ಎಫ್ ಎನ್ಕೌಂಟರ್ನಲ್ಲಿ ನಕ್ಸಲ್ 48 ವರ್ಷದ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ. ಕಬ್ಬಿನಾಳೆ ಅರಣ್ಯದಲ್ಲಿ ವಿಕ್ರಮ್ ಮೃತದೇಹ ಮಹಜರು ಮಾಡ್ತಾ ಇದ್ದಾರೆ ಉನ್ನತ ಅಧಿಕಾರಿಗಳು. ಉನ್ನತ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಮಹಜರು ಪ್ರಕ್ರಿಯೆ ಆಗ್ತಾ ಇದೆ. ಆಂತರಿಕ ಭದ್ರತಾ ವಿಭಾಗದ IGP ಡಿ ರೂಪಾ, ಫೋರೆನ್ಸಿಕ್ ಟೀಮ್ ಇದೆ, ಡಾಗ್ ಸ್ಕ್ವಾಡ್ ಅವರ ನೇತೃತ್ವದಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಎಎನ್ಎಫ್ ಎನ್ಕೌಂಟರ್ನಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಬಲಿಯಾಗಿದ್ದಾರೆ. ಕಬ್ಬಿನಾಳೆ ಅರಣ್ಯದಲ್ಲಿ ವಿಕ್ರಮ್ ಮೃತದೇಹ ಮಹಜರು ಮಾಡಲಾಗ್ತಾ ಇದೆ. ಉನ್ನತ ಅಧಿಕಾರಿಗಳ ಸಮ್ಮುಖದಲ್ಲಿ ಕೆಲವೇ ಕ್ಷಣದಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಫೋಟೋ ನಾವು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ನ ಬಲಭಾಗದಲ್ಲಿ. ಎನ್ಕೌಂಟರ್ನಲ್ಲಿ ಈತ ಈಗ ಬಲಿಯಾಗಿದ್ದಾರೆ. ಎಎನ್ಎಫ್ ಅಧಿಕಾರಿಗಳು ಮಾಡಿದಂತಹ ಎನ್ಕೌಂಟರ್, ನಕ್ಸಲ್ ನಾಯಕ ಲೀಡರ್ ಆಗಿದ್ದ ಈತ 48 ವರ್ಷದ ವಿಕ್ರಮ್ ಗೌಡ ಬಲಿಯಾಗಿದ್ದಾರೆ. ಕಬ್ಬಿನಾಳೆ ಅರಣ್ಯದಲ್ಲಿ ವಿಕ್ರಮ್ ಮೃತದೇಹ ಮಹಜರು ಮಾಡಲಾಗ್ತಾ ಇದೆ. ಆಂತರಿಕ ಭದ್ರತಾ ವಿಭಾಗದ IGP ಡಿ ರೂಪಾ, ಫೋರೆನ್ಸಿಕ್ ಟೀಮ್, ಡಾಗ್ ಸ್ಕ್ವಾಡ್, ಉನ್ನತ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ, ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗುತ್ತೆ. ಸ್ವಲ್ಪ ದಿನಗಳ ಮಟ್ಟಿಗೆ ಸೈಲೆಂಟ್ ಆಗಿದ್ದಂಥ ನಕ್ಸಲರ ಹಾವಳಿ ಈಗ ಮತ್ತೆ ಬಹಳಷ್ಟು ಮುನ್ನೆಲೆಗೆ ಬಂದಿರೋದು. ನಕ್ಸಲರ ಚಟುವಟಿಕೆಗಳು ಮೇಲಿನ ಮೇಲೆ ಕೇಳಿ ಬರ್ತಾ ಇದೆ. ವಿಕ್ರಮ್ ಗೌಡ ನಕ್ಸಲ್ ಟೀಮ್ನ ನಾಯಕನಾಗಿದ್ದ, ಟೀಮ್ ಲೀಡರ್ ಆಗಿದ್ದ, ಎನ್ಕೌಂಟರ್ನಲ್ಲಿ ಈತನ ಹತ್ಯೆಯಾಗಿದೆ. ಎಎನ್ಎಫ್ ಎನ್ಕೌಂಟರ್ನಲ್ಲಿ ವಿಕ್ರಮ್ ಗೌಡ ಬಲಿಯಾಗಿದ್ದಾರೆ. ಆಂತರಿಕ ಭದ್ರತಾ ವಿಭಾಗದ IGP ಡಿ ರೂಪಾ ಸೇರಿದಂತೆ ಉನ್ನತ ಮೂಲದ ಮಟ್ಟದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದ. ಆಪರೇಷನ್ ನಕ್ಸಲ್ ಮುಂದುವರಿತಾ ಇದೆ. ಹೆಬ್ರಿಟಾನೆ ವ್ಯಾಪ್ತಿಯ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಆಗಿರುವಂತಹ ಎನ್ಕೌಂಟರ್ ಇದೆ. ಎನ್ಕೌಂಟರ್ ಸ್ಥಳಕ್ಕೆ ಆಂತರಿಕ ಭದ್ರತಾ DGP ಡಿ ರೂಪಾ ಅವರು ಭೇಟಿ ಕೊಟ್ಟಿರೋದು. ವಿಕ್ರಮ್ ಗೌಡ ಸೇರಿ ಒಂದಿಷ್ಟು ಜನರು ಎಸ್ಕೇಪ್ ಆಗಿದ್ರು. 61 ಕೇಸ್ಗಳಿದೆ ಈತನ ವಿರುದ್ಧ, ಮರ್ಡರ್ ಕೇಸ್ ಸೇರಿದಂತೆ. ಹೆಬ್ರಿಯಲ್ಲಿ ಆಂತರಿಕ ಭದ್ರತಾ DGP ರೂಪಾ ಅವರು ಮಾತನಾಡಿದ್ದಾರೆ. ಕೇರಳದಲ್ಲಿ ನಕ್ಸಲ್ ವಿಕ್ರಮ್ ಗೌಡ ವಿರುದ್ಧ 19 ಕೇಸ್ಗಳು ದಾಖಲಾಗಿದ್ರೆ, ನವೆಂಬರ್ 10 ನಾವು ಕುಂಬಿಂಗ್ ನಡೆಸ್ತಾ ಇದ್ದೆ, ಶೋಧ ಕಾರ್ಯ ನಡೀತಾ ಇದೆ ನಕ್ಸಲರಿಗಾಗಿ. ಬೆಂಗಳೂರು ಶಿವಮೊಗ್ಗದಿಂದ ಅಧಿಕಾರಿಗಳು ಬಂದಿದ್ರು ಈ ಕಾರ್ಯಾಚರಣೆಗೆ ಅಂತ ಡಿ ರೂಪಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಎನ್ಕೌಂಟರ್ ಆದಂತಹ ಸ್ಥಳಕ್ಕೆ ಆಂತರಿಕ ಭದ್ರತಾ DGP ರೂಪಾ ಅವರು ಭೇಟಿ ಕೊಟ್ಟು ಹತ್ಯೆಯಾದಂತಹ ವಿಕ್ರಮ್ ಗೌಡ ಏನಿದ್ದಾನೆ ಈತನ ವಿರುದ್ಧ ಮರ್ಡರ್ ಕೇಸ್ ಸೇರಿದಂಗೆ ಬರೋಬ್ಬರಿ 61 ಕೇಸ್ಗಳಿರೋ ನಕ್ಸಲ್ ನಾಯಕನ ವಿರುದ್ಧ. ಹೆಬ್ರಿಯಲ್ಲಿ ಆಂತರಿಕ ಭದ್ರತಾ DGP ರೂಪಾ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಸಂಬಂಧಪಟ್ಟಂಗೆ. ಕೇರಳದಲ್ಲಿ ನಕ್ಸಲ್ ವಿಕ್ರಮ್ ಗೌಡ ವಿರುದ್ಧ 19 ಕೇಸ್ಗಳಿದೆ. ನವೆಂಬರ್ 10 ನಾವು ಕುಂಬಿಂಗ್ ನಡೆಸ್ತಾ ಇದ್ದೀವಿ, ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ರೂಪಾ. ವಿಕ್ರಮ್ ಗೌಡ ಅಲಿಯಾಸ್ ಶ್ರೀಕಾಂತ್, ಮೋಸ್ಟ್ ವಾಂಟೆಡ್ ಆಫ್ ಕರ್ನಾಟಕ. ಅವರು ಎನ್ಕೌಂಟರ್ನಲ್ಲಿ ಮೃತ ಹೊಂದಿದ್ದಾರೆ. ಎರಡೂ ಸೈಡ್ ಪೊಲೀಸ್ ಸೈಡು ಮತ್ತೆ ಆ ಸೈಡು ಚಕಮಕಿ ನಡೀತು. ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಅವರ ಮೇಲೆ 61 ಕೇಸ್ಗಳಿತ್ತು, ಅನೇಕ ರೀತಿ ಕೇಸ್ಗಳು, ಮರ್ಡರ್, ಎಕ್ಸ್ಟಾರ್ಷನ್, ಈ ರೀತಿಯ ಕೇಸ್ಗಳು. ಹಾಗೂ 19 ಕೇಸು ಕೇರಳದಲ್ಲಿ ಇತ್ತು. ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ಡ್ರೆಡೆಡ್. ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್, ಏನು ISD ಇದೆ, ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್, ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ. ಇದರ ಮುಖ್ಯ ರೂವಾರಿ ನಮ್ಮ SPANF ಜಿತೇಂದ್ರ ದಯಾಮ. ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು 10 ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನ್ ನಡೆಸಿದ್ವಿ. 10 ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ. ಮಾಹಿತಿ ಇತ್ತು, ಮಾಹಿತಿ ಕಲೆಕ್ಟ್ ಮಾಡಿದ್ವಿ, ಅದು ಫಲ ಕೊಟ್ಟಿದೆ. ನಮ್ಮ
ISD DGP ಅವರಾದ ಪ್ರಣಬ್ ಮೊಹಂತಿ ಸರ್ ಕೂಡ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಆಪರೇಷನಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ. ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ, ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್, ಲೈವ್ ನಲ್ಲಿದ್ದಾರೆ. ಭರತ್ರಾಜ್, ನಕ್ಸಲರ ಹಾವಳಿ ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗಿತ್ತು, ಆದರೆ ಇತ್ತೀಚೆಗೆ ಬಹಳ ಸದ್ದು ಮಾಡ್ತಾ ಇದೆ ನಕ್ಸಲರ ಚಟುವಟಿಕೆಗಳು. ಈಗ ಒಬ್ಬನ ಲೀಡರ್ ಹತ್ಯೆ ಆಗಿದೆ, ಏನ್ ಡೀಟೇಲ್ಸ್ ಇದೆ, ಈ ಗುಂಪಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಸಂಬಂಧಪಟ್ಟಂಗೆ? ಅರುಣ್, ಈಗಾಗಲೇ ಬೇಸಿಕಲಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಒಟ್ಟು 4 ಜನ ಅವರು ಬಂದಿದ್ದಂಥದ್ದು. ಪ್ರಮುಖವಾಗಿ 4 ಜನರಲ್ಲಿ ಒಬ್ಬನಿಗೆ ಆರೋಗ್ಯ ಸಮಸ್ಯೆ ಇತ್ತು, ಆ ಕಾರಣಕ್ಕೋಸ್ಕರ ನಾಟಿ ವೈದ್ಯರನ್ನು ಹುಡುಕಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಒಂದು ವರ್ಷನ. ಆದರೆ ಇನ್ನೊಂದು, ಅವರು ದಿನಸಿ ರೇಷನ್ಗಳನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ ಅವರು ಬಂದಿದ್ದರು ಅನ್ನುವಂಥದ್ದು ಇನ್ನೊಂದು ವರ್ಷನ. ಹಾಗಾಗಿ ಈಗಾಗಲೇ ಆ ಎನ್ಕೌಂಟರ್ನಲ್ಲಿ ವಿಕ್ರಮ್ ಗೌಡ ಮೃತಪಟ್ಟಿದ್ದಾನೆ. ಆತನ ಆ ಒಂದು ಜಾಗದಲ್ಲಿ, ಆ ಘಟನಾ ಸ್ಥಳ ಏನಿದೆ, ಘಟನಾ ಸ್ಥಳದಲ್ಲಿ ಈಗಾಗಲೇ ಎಲ್ಲ ಮಹಜರ ಪ್ರಕ್ರಿಯೆಗಳು ಪೂರ್ಣಗೊಂಡು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಮೃತದೇಹವನ್ನು ಮಣಿಪಾಲದ KMC ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಸಾಗಾಟ ಅಂದರೆ ಕಳಿಸ್ಕೊಡಬಹುದು. ಈಗಾಗಲೇ ಆ ಒಂದು ಘಟನಾ ಸ್ಥಳಕ್ಕೆ ISD ಅಂದರೆ ಆಂತರಿಕ ಭದ್ರತಾ ವಿಭಾಗದ ಅಂಡರ್ನಲ್ಲಿ ಆಂಟಿನಕ್ಸಲ್ ಫೋರ್ಸ್ ಬರುವಂಥದ್ದು. ಹಾಗಾಗಿ ಅದರ IGP ಆಗಿರತಕ್ಕಂತಹ ರೂಪಾ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ಸಾಕಷ್ಟು ಹೊತ್ತು ಆ ಒಂದು ಘಟನಾ ಸ್ಥಳದಲ್ಲಿದ್ದರು. ಕಂಪ್ಲೀಟ್ ಮಹಜರು ಪ್ರಕ್ರಿಯೆಯನ್ನು ಅವರ ನೇತೃತ್ವದಲ್ಲೇ ನಡೀತು. ಈಗ ಆವಾಗಲೇ ಅವರು ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಆತನ ವಿರುದ್ಧ ಸುಮಾರು 60 ಕೇಸುಗಳಿವೆ. ಕೇರಳದಲ್ಲಿ 19, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟು ಕೊಲೆಯತ್ನ ಸೇರಿದಂತೆ ಒಟ್ಟು 60 ಕೇಸುಗಳು ಆತನ ವಿರುದ್ಧ ದಾಖಲಾಗಿರುವಂಥದ್ದು. ಆತ ಬಹಳ ನಟೋರಿಯಸ್ ಮತ್ತು ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದಂಥವನು ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಆತ ಕೂಡ ಇದೇ ಊರಿನವನು, ಹೆಬ್ರಿ ತಾಲೂಕು ವ್ಯಾಪ್ತಿಗೆ ಆತನ ಊರಾಗಿರುವಂಥದ್ದು. ಸದ್ಯಕ್ಕೆ ಆತ ಹತ್ಯೆಯಾಗಿರುವಂಥದ್ದು ಕೂಡ ಹೆಬ್ರಿಯ ಇದೇ ಕಬ್ಬಿನಾಳೆ ಅರಣ್ಯ ವ್ಯಾಪ್ತಿ ಏನಿದೆ ಅದೇ ಒಂದು ಜಾಗದಲ್ಲಿ ಆತ ಮೃತಪಟ್ಟಿದ್ದಾನೆ. ಅನೇಕ ಈಗಾಗಲೇ ಚರ್ಚೆಗಳಿರುವಂಥದ್ದು ಆತ ಒಬ್ಬನೇ ಇದರ ಇಲ್ಲಿ ಇದ್ದಂಥದ್ದು ಅಥವಾ ಬೇರೆ ಯಾರಾದರೂ ಇದ್ದಾರೆ ಅನ್ನುವಂಥದ್ದು. ಸದ್ಯಕ್ಕೆ ಅವರು ಕೊಟ್ಟ ಮಾಹಿತಿ ಪ್ರಕಾರ ಕಳೆದ ನವೆಂಬರ್ 10 ಅವರು ನಿರಂತರವಾಗಿ ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಅರಣ್ಯ ವ್ಯಾಪ್ತಿ, ಮಲೆನಾಡು ಭಾಗದ ಪಶ್ಚಿಮ ಘಟ್ಟಗಳ ಅರಣ್ಯ ವ್ಯಾಪ್ತಿ ಏನಿದೆ ಆ ಎಲ್ಲ ಕಾಡುಗಳಲ್ಲೂ ಕೂಡ ಸುಮಾರು ಬೆಂಗಳೂರಿನ 75 ಮತ್ತು ಶಿವಮೊಗ್ಗ ಡಿವಿಷನ್ನ 25, ಒಟ್ಟು 100 ಅಧಿಕ ANF ಟೀಮ್ನ ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದ ANF ಟೀಮ್ ಏನಿತ್ತು ನಿರಂತರವಾಗಿ ಕೂಂಬಿಂಗ್ ಅನ್ನು ಮಾಡ್ತಾ ಇತ್ತು. ಶೃಂಗೇರಿಯಲ್ಲಿ ಒಮ್ಮೆ ಅವರು ಸ್ಪಾಟ್ ಆದಾಗ ಅಲ್ಲಿ ಅವರು ಕೂಂಬಿಂಗ್ ಅನ್ನು ನಿರಂತರವಾಗಿ ಮಾಡಿದ್ರು. ಶೃಂಗೇರಿಯನ್ನು ಬಿಟ್ಟು ಕೊಪ್ಪ ಸೇರಿದಂತೆ ಬೇರೆ ಬೇರೆ ಕಾಡು ಅರಣ್ಯ ಪ್ರದೇಶಗಳಲ್ಲಿ ಮಾಡಿದ್ರು. ಆದರೆ ನಿನ್ನೆ ರಾತ್ರಿ ಆತ ನೇರವಾಗಿ ಆತನ ಹುಟ್ಟೂರಾಗಿರ್ತಕ್ಕಂತಹ ಹೆಬ್ರಿ ಭಾಗಕ್ಕೆ ಬರ್ತಾನೆ ಅನ್ನುವಂಥ ಖಚಿತವಾದ ಮಾಹಿತಿ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಹೆಚ್ಚು ಕೂಂಬಿಂಗನ್ನು ನಡೆಸಲಾಗಿತ್ತು. ಯಾಕಂದರೆ ಇವರು ಈ ಒಂದು 4 ಜಿಲ್ಲೆಗಳ ಅರಣ್ಯ ವ್ಯಾಪ್ತಿಯನ್ನು ಮೀರಿ ಅವರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮತ್ತೆ ಹೋದರೆ ಆತ ಕೊಡಗಿಗೆ ಹೋಗ್ಬೋದು, ಕೊಡಗಿನಿಂದ ಕೇರಳಕ್ಕೆ ಹೋಗ್ಬೋದು. ಆದರೆ ಕೇರಳದಲ್ಲಿ ಒಂದು ಎನ್ಕೌಂಟರ್ನಲ್ಲಿ ಬಚಾವಾಗಿ ಬಂದಂಥವನು ವಿಕ್ರಮ್ ಗೌಡ. ಹಾಗಾಗಿ ಆ ಜಾಗದಲ್ಲಿ ಆತ ಮತ್ತೆ ಪೊಸಿಷನ್ ತೆಗೆದುಕೊಳ್ಳುವಂಥದ್ದು ಸದ್ಯದ ಮಟ್ಟಿಗೆ ಆಗ್ತಾ ಇರಲಿಲ್ಲ. ಆ ಎಲ್ಲ ಕಾರಣಗಳಿಗೋಸ್ಕರ ಈ ಒಂದು 4 ಜಿಲ್ಲೆಗಳ ಡಿವಿಷನ್ನ ಫಾರೆಸ್ಟ್ ಲಿಮಿಟ್ಗಳಲ್ಲಿ ಕೂಂಬಿಂಗನ್ನು ನಡೆಸಿದರೆ ಖಂಡಿತವಾಗ್ಲೂ ಅವರು ಸಿಗಬಹುದು ಅನ್ನುವಂಥ ಮಾಹಿತಿಗಳಿತ್ತು. ಆದರೆ ನಿನ್ನೆ ರಾತ್ರಿ ಅವನು ಪರಸ್ಪರ ಎದುರಾಗಿದ್ದಾನೆ. ಈ ಸಂದರ್ಭದಲ್ಲಿ ಪರಸ್ಪರ ಗುಂಡಿನ ಚಕಮಕಿಗಳು ನಡೆದಿದೆ. ಗುಂಡಿನ ಚಕಮಕಿಯಲ್ಲಿ ಆತನ ದೇಹಕ್ಕೆ ಗುಂಡು ತಗುಲಿ ಆತ ವಿಕ್ರಮ್ ಗೌಡ ಮೃತಪಟ್ಟಿರುವಂಥದ್ದು. ಸದ್ಯಕ್ಕೆ ಆತನ ಎಲ್ಲ ಕ್ರೈಮ್ ರೆಕಾರ್ಡ್ಗಳಲ್ಲೂ ಕೂಡ ಸಾಕಷ್ಟು ಕೇಸ್ಗಳಿರುವಂಥದ್ದು ಮತ್ತು ಬೇರೆ ಬೇರೆ ಆಯಾಮಗಳನ್ನು ಹುಡುಕಲಾಗ್ತಾ ಇದೆ. ಇದರ ಜೊತೆಗೆ ಅವರು ಹೇಳಿರುವಂಥದ್ದು ಒಂದೇ, ಅಂದರೆ ಅವರ ಕುಟುಂಬಸ್ಥರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಶರಣಾಗತಿಗೆ ಸರ್ಕಾರ ಸಾಕಷ್ಟು ಬಾರಿ ಅವರಿಗೆ ಮನವಿಯನ್ನು ಕೊಟ್ಟಿದೆ, ಅವರಿಗೆ ರಿಕ್ವೆಸ್ಟನ್ನು ಮಾಡಿದೆ. ಆದರೆ ಶರಣಾಗತಿ ಸಾಧ್ಯ ಇಲ್ಲದೆ ಅವರು ಕೌಂಟರ್ ಆಗಿ ಮತ್ತೆ ನಮ್ಮ ಮೇಲೆ ದಾಳಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಗುಂಡು ಹಾರಿಸಿ ಅವರ ಹತ್ಯೆ ಎನ್ಕೌಂಟರ್ ನಡೆಸಲಾಗಿದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಒಟ್ಟು 10 ಕಾಲದ ಕಾರ್ಯಾಚರಣೆಯಲ್ಲಿ ನಕ್ಸಲರ ಹೆಜ್ಜೆ ಗುರುತುಗಳು ಏನು ಕಳೆದ ಅಂದರೆ 2005 ಇದು 4 ಎನ್ಕೌಂಟರ್. ಒಟ್ಟು ನಕ್ಸಲ್ ಕಾರ್ಯಾಚರಣೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ANF ಮತ್ತು ಸರ್ಕಾರ ಅನೇಕ ಬಾರಿ ಹೇಳಿತ್ತು, ಯಾರು ನಕ್ಸಲರ್ ಇದ್ದೀರಾ ಅವರಿಗೆ ಪ್ಯಾಕೇಜ್ಗಳನ್ನು ಘೋಷಿಸಿ ಆ ವ್ಯಾಪ್ತಿಯಲ್ಲಿ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅವರನ್ನು ಮುಖ್ಯವಾಹಿನಿಗೆ ಕರೆತರುವಲ್ಲಿ ಸರ್ಕಾರ ಅನೇಕ ರೀತಿಯ ಕಾರ್ಯಯೋಜನೆಗಳನ್ನು ತಂದಿತ್ತು. ಆದರೂ ಕೂಡ ಕೆಲವರು ಅಂದರೆ ತೀರಾ ಇತ್ತೀಚಿನ ಕಳೆದ ನಾವೊಂದು 5 ಹೋಲಿಕೆ ಮಾಡಿದರೆ ನಕ್ಸಲ್ ಚಟುವಟಿಕೆಗಳು ಭಾಳಷ್ಟು ಕ್ಷೀಣವಾಗಿದೆ ಈ ಭಾಗದಲ್ಲಿ. ಯಾಕಂದರೆ ಅನೇಕ ನಕ್ಸಲ್ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡವರು ಬಹುತೇಕವಾಗಿ ಅವರು ತಮ್ಮ ನಕ್ಸಲ್ ಚಟುವಟಿಕೆಗಳಿಂದ ವಿಮುಖರಾಗಿ ಅವರು ನೇರವಾಗಿ ಮುಖ್ಯವಾಹಿನಿಗೆ ಬಂದಂತಹ ಉದಾಹರಣೆಗಳು ಸಾಕಷ್ಟಿದೆ. ಆದರೆ ವಿಕ್ರಮ್ ಗೌಡ ಅಂಥ ಮುಖ್ಯವಾಹಿನಿಗೆ ಬರುವಂತಹ ಯುವಕರೇನಿದ್ದಾರೆ, ನಕ್ಸಲಿಸಂನಿಂದ ಮುಖ್ಯವಾಹಿನಿಗೆ ಬರುವಂಥವರನ್ನು ಕೂಡ ಈತ ವಿರೋಧಿಸ್ತಾ ಇದ್ದ, ಅನೇಕ ಜನರನ್ನು ಮತ್ತೆ ನಕ್ಸಲಿಸಂನತ್ತ ಒಲವು ತೋರುವಂತೆ ಮಾಡ್ತಾ ಇದ್ದ ಅನ್ನುವಂಥ ಆರೋಪಗಳಿತ್ತು. ಸದ್ಯ ಆತನ ಜೊತೆಗಿದ್ದವರು ಕೂಡ ಒಂದು 4 ಜನ ಅನ್ನುವಂಥ ಮಾಹಿತಿ ಇರುವಂಥ
ಅನ್ನುವಂಥದ್ದು. ಆದರೆ ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಕೂಂಬಿಂಗನ್ನು ಮತ್ತಷ್ಟು ತೀವ್ರಗೊಳಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ತೂರು ಅರಣ್ಯ ವ್ಯಾಪ್ತಿಯಾಗಿರ್ಬೋದು, ಉಡುಪಿ ಆಗಿರ್ಬೋದು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಅರಣ್ಯ ವ್ಯಾಪ್ತಿಗಳಲ್ಲಿ ಮತ್ತಷ್ಟು ಕೂಂಬಿಂಗನ್ನು ಬಿಗಿಗೊಳಿಸಲಾಗಿದೆ. ಯಾಕಂದರೆ ತಪ್ಪಿಸಿಕೊಂಡು ಹೋದವರು ಎನ್ ರೂಟ್ ಆಗಂದ್ರೆ ಬೇರೆ ಬೇರೆ ರೂಟ್ಗಳಲ್ಲಿ ಹೋಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಯಾವುದೇ ಪ್ರದೇಶದಲ್ಲಿ ಅವರಿದ್ದರೆ ಅವರನ್ನು ಹುಡುಕುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥದ್ದು. ಅವರು ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ವಾರದ ಹಿಂದೆ ವಿಕ್ರಮ್ ಗೌಡ ಸೇರಿದಂತೆ ಒಂದಿಷ್ಟು ಸಹಚರರು ಕಾಡಂಚಿನ ಕುಗ್ರಾಮಕ್ಕೆ ಬಂದಿದ್ದರು. ನಕ್ಸಲರು ವಿಕ್ರಮ್ ಗೌಡ ಸೇರಿ ಐವರು ಗ್ರಾಮಕ್ಕೆ ಬಂದಿರುವಂತಹ ಅನುಮಾನಗಳಿದೆ. ಎನ್ಕೌಂಟರ್ ವೇಳೆ ಮೂವರು ನಕ್ಸಲರು ಪರಾರಿಯಾಗಿದ್ದಾರೆ. ವಿಕ್ರಮ್ ಗೌಡ ಜೊತೆಗಿದ್ದಂತಹ ಮೂವರು ನಕ್ಸಲರು ಎಸ್ಕೇಪ್ ಆಗಿದ್ದಾರೆ. ಎನ್ಕೌಂಟರ್ ಆಗ್ತಾ ಇದ್ದಂಗೆ ಪರಾರಿಯಾಗಿದ್ದಾರೆ. ಕೊಪ್ಪ ತಾಲೂಕಿನ ಕಡೆಗುಂದಿ ಗ್ರಾಮಕ್ಕೆ ನಕ್ಸಲರು ಬಂದಂತಹ ಮಾಹಿತಿ ಇತ್ತು. ವನಜಾಕ್ಷಿ, ಮುಂಡಗಾರು, ಲತಾ, ಜಯಣ್ಣ ಪರಾರಿಯಾಗಿದೆ. ಂತಹ ಒಂದು ಎನ್ಕೌಂಟರ್ ಪ್ರದೇಶಕ್ಕೆ ಈಗ ತಾನೇ ಭೇಟಿ ಕೊಟ್ಟಂತಹ ISD ADGP ಆದಂತಹ ರೂಪ ಅವರು ಮಾಧ್ಯಮಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಸ್ಥಳದಿಂದ ತೆರಳುತ್ತಾ ಇದ್ದಾರೆ. ಸ್ಥಳಕ್ಕೆ ತೆರಳಿ ಏನು ಮಹಜರು ಕಾರ್ಯ ಇತ್ಯಾದಿಗಳನ್ನು ಪೂರೈಸಿಕೊಂಡು ಹಿರಿಯ ಅಧಿಕಾರಿಗಳ ತಂಡದ ಜೊತೆ ಹೋಗ್ತಾ ಇದ್ದಾರೆ ಮತ್ತು ಒಟ್ಟು ಪ್ರಕರಣದ ವಿವರವನ್ನು ನೀಡಿದ್ದಾರೆ. ಈ ಒಂದು ಘಟನೆಯಲ್ಲಿ ವಿಕ್ರಮ್ ಗೌಡ ಹತನಾಗಿದ್ದಾನೆ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದಾರೆ ಮತ್ತು ಆತನ ಮೇಲೆ ಕರ್ನಾಟಕದಲ್ಲಿ 61 ಹಾಗೂ ಕೇರಳದಲ್ಲಿ 19 ಕೇಸುಗಳು ಇತ್ತು. ಕಬಿನಿ ಅನ್ನುವಂಥ ತಂಡವನ್ನು ಆತ ಪ್ರತಿನಿಧಿಸ್ತಾ ಇದ್ದ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ನಾವು ನೋಡಬಹುದು ಈ ವಾಹನದಲ್ಲಿ ರೂಪಾ ಮೇಡಮ್ ಅವರು ಆ ಸ್ಥಳದ ಒಂದು ವೀಕ್ಷಣೆಯನ್ನು ಮುಗಿಸಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಆ ವಿಕ್ರಮ್ ಗೌಡನ ಜೊತೆ ಎಷ್ಟು ಜನ ಇದ್ರು ಅನ್ನುವಂಥ ಮಾಹಿತಿ ಇಲ್ಲ. ಕಬಿನಿ ಅನ್ನುವಂಥದ್ದು ಎರಡು ತಂಡವಾಗಿರುತ್ತೆ, ಅದರಲ್ಲಿ ಒಂದು ತಂಡವನ್ನು ಇವನು ಲೀಡ್ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಏನಂತಂದರೆ ವಿಕ್ರಮ್ ಗೌಡ ಸ್ಥಳೀಯನೇ ಆಗಿದ್ದಾನೆ, ಇಲ್ಲಿನ ಒಂದು ಸ್ಥಳೀಯ ನಿವಾಸಿಯೇ ಆಗಿರುವುದರಿಂದ ಆತನಿಗೆ ಇಲ್ಲಿನ ಚಲನವಲನ ತುಂಬ ಚೆನ್ನಾಗಿ ಅರಿತಿದ್ದ ಅವ. ಆದ್ದರಿಂದಲೇ ಆ ಚಲನವಲನಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದ್ದ ಕಾರಣವೇ ಈ ಕಾರ್ಯಾಚರಣೆಯನ್ನು ನಡೆಸುವುದಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥ ವಿಚಾರ. ಯಾಕಂತಂದರೆ ಆತ ಇಲ್ಲಿ ಎಲ್ಲಿ ಹೋದರೆ ಎಲ್ಲಿ ಬರಬಹುದು ಎಲ್ಲ ವಿಚಾರಗಳು ಅವನಿಗೆ ಗೊತ್ತಿತ್ತು. ಅವನ ರಿಲೇಟಿವ್ಸ್ ಎಲ್ಲ ಈ ಭಾಗದಲ್ಲೇ ಇದ್ದಾರೆ. ಸುಮಾರು 20 ಹಿಂದೆ ಅವ ಈ ಸ್ಥಳದಿಂದ ಹೋಗಿರುವಂಥದ್ದು. ಆರಂಭದಲ್ಲಿ ಒಂದಿಷ್ಟು ಏನಂತಂದರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ, ಕಾರ್ಮಿಕ ಚಳವಳಿಗಳಲ್ಲಿ ಆತ ತೊಡಗಿಸಿಕೊಂಡಿದ್ದ. ಆ ನಂತರದಲ್ಲಿ ಪೊಲೀಸ್ ದೌರ್ಜನ್ಯ, ಅರಣ್ಯ ಇಲಾಖೆ ದೌರ್ಜನ್ಯಕ್ಕೆ ಬೇಸತ್ತು ಆತ ಕಾಡು ವಾಸಿಯಾಗಿದ್ದ ಅನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ಆತನಿಗೆ ಈ ಭಾಗದಲ್ಲಿ ಉತ್ತಮ ಸಂಪರ್ಕ ಇತ್ತು. BG ಕೃಷ್ಣಮೂರ್ತಿ ಸರೆಂಡರ್ ಆದ ನಂತರ ಒಬ್ಬ ನಾಯಕನಾಗಿ ಆತ ರೂಪುಗೊಳ್ತಾನೆ. ಈಗ ಸದ್ಯ ಏನು ಪೊಲೀಸರು ಮಾಡಿರುವಂತಹ ಕಾರ್ಯಾಚರಣೆಯಲ್ಲಿ ಅತೀ ದೊಡ್ಡ ನಕ್ಸಲ್ ತಂಡದ ಅತೀ ದೊಡ್ಡ ನಾಯಕನನ್ನೇ ಬಲಿ ಪಡೆದಿದ್ದಾರೆ ಅನ್ನುವಂಥದ್ದು ಪೊಲೀಸರು. ಇದು ನಮ್ಮ ಒಂದು ಹೆಮ್ಮೆ ಅನ್ನುವ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ ಮತ್ತು ಈ ತಂಡದ ವಿವರ ಇತ್ಯಾದಿಗಳನ್ನು ಇನ್ನೂ ನೀಡಿಲ್ಲ. ಯಾಕಂದರೆ ಈ ತಂಡದಲ್ಲಿ ಎಷ್ಟು ಜನ ಇದ್ದರು, ಇರುವ ಮಾಹಿತಿಯ ಪ್ರಕಾರ 4-5 ಜನ ಇದ್ದರು ಅಂತ ಹೇಳಲಾಗ್ತಾ ಇದೆ. ಸೊ ಆ 4-5 ಜನರನ್ನು ಕೂಂಬಿಂಗ್ ಕಾರ್ಯಾಚರಣೆ ಮೂಲಕ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಒಬ್ಬೊಬ್ಬರಾಗಿ ಅಧಿಕಾರಿಗಳು ಆ ಭಾಗದಿಂದ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು. ಯಾಕಂದರೆ ಕೂಂಬಿಂಗ್ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿಯುತ್ತೆ. ಕೇವಲ ಉಡುಪಿ ಮಾತ್ರ ಅಲ್ಲ, ಚಿಕ್ಕಮಗಳೂರಿರ್ಬೋದು, ಶಿವಮೊಗ್ಗ, ದಕ್ಷಿಣ ಕನ್ನಡ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದು. ಸೊ ಒಂದು ಇಲ್ಲಿನ ಒಂದು ಮನೆಯಲ್ಲಿ ಆತ ಆಶ್ರಯ ಪಡೆಯುವ ಸಲುವಾಗಿ ಅಥವಾ ಆಹಾರ ಪಡೆಯುವ ಸಲುವಾಗಿ ಬರ್ತಾನೆ ಅನ್ನುವಂಥ ಮಾಹಿತಿಯನ್ನು ಖಚಿತವಾಗಿ ಪೊಲೀಸರು ಹೊಂದಿದ್ದರು ಮತ್ತು ಆ ಮನೆಯಲ್ಲೇ ತಂಗಿದ್ರು ಅನ್ನುವಂಥದ್ದು. ಅಲ್ಲಿಂದ ಪ್ಲ್ಯಾನ್ ಮಾಡಿಕೊಂಡು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಮತ್ತು ನಿನ್ನೆ ರಾತ್ರಿಯ ವೇಳೆಗೆ ಅಂದರೆ ಸೋಮವಾರದ ರಾತ್ರಿಯ ವೇಳೆಗೆ ಈ ಕಾರ್ಯಾಚರಣೆ ನಡೆದಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸದ್ಯ ಸಾಕಷ್ಟು ಪ್ರಕ್ರಿಯೆಗಳು ಆಗಬೇಕಾಗಿದೆ. ಇಲ್ಲಿನ ಏನಂತಂದರೆ ಇಲ್ಲಿ ಪ್ರೊಸೀಜರ್ಸನ್ನೆಲ್ಲ ಮುಗಿಸ್ಕೊಂಡು ಮಣಿಪಾಲದ KMC ಆಸ್ಪತ್ರೆಗೆ ಶವವನ್ನು ತೆಗೆದುಕೊಳ್ಳಲು ಹೋಗಲಾಗುತ್ತೆ. ಆ KMC ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ನಡೆದ ನಂತರ ಶವವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡ್ತಾರೆ ಅನ್ನುವಂಥದ್ದು. ಇದೊಂದು ಬಹಳ ದುರ್ಗಮವಾದ ಪ್ರದೇಶ. ಹೆಬ್ರಿಯಿಂದ ಸುಮಾರು 4-6 ಕಿಲೋಮೀಟರ್ ಈಚೆ ಬಂದರೆ ಕಬ್ಬಿನಾಲೆ ಅನ್ನುವಂಥ ಒಂದು ಪರಿಸರ ಇದೆ. ಅಲ್ಲಿಂದ ನಾವು ಮುಂದೆ ಬಂದರೆ ನಾಡಪಾಲು ಗ್ರಾಮ, ಅಲ್ಲಿನ ಪಿತ್ತಬೈಲು ಅನ್ನುವಂಥ ಜಾಗದಲ್ಲಿ ಅಂದರೆ ದಟ್ಟ ಅರಣ್ಯ ಪ್ರದೇಶ ಇರುವಂಥದ್ದು. ವಿಕ್ರಮ್ ಗೌಡ ಇರುವ ಪ್ಲೇಸ್ ಕೂಡ ಅಂದರೆ ಅವನ ಮನೆ ಇರುವಂಥದ್ದು ಕೂಡ್ಲು ಅನ್ನುವಲ್ಲಿ, ತಿಂಗಳೇ ಕೂಡ್ಲು ಆ ಭಾಗದಲ್ಲಿ ಬರುತ್ತೆ. ಈ ಹಿಂದೆ 3-4 ಬಾರಿ ಆತ ಪೊಲೀಸರಿಗೆ ಚಳ್ಳೆಹಣ್ಣಿ ತಿನ್ನಿಸಿ ತಪ್ಪಿಸಿಕೊಂಡಿದ್ದ. ಕೇರಳದಲ್ಲೂ ಕೂಡ ಆತ ಪರಾರಿಯಾಗಿದ್ದ. ಈ ಹಿಂದೆ ಆತನನ್ನು ಎನ್ಕೌಂಟರ್ ಮಾಡಲಾಗಿದೆ ಅನ್ನುವಂಥ ಒಂದು ಸುದ್ದಿ ಕೂಡ ಕೇಳಿ ಬಂದಿತ್ತು. ಆ ನಂತರದಲ್ಲಿ ಅದು ಸುಳ್ಳು ಅಂತೇಳಿ ಗೊತ್ತಾಗಿತ್ತು. ಈಗ ಕೊನೆಗೂ ಕೂಡ ಹಲವು ಪ್ರಯತ್ನಗಳ ನಂತರ ಪೊಲೀಸರು ವಿಕ್ರಮ್ ಗೌಡನನ್ನು ಮಟ್ಟ ಹಾಕುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ANF ಎನ್ಕೌಂಟರ್ನಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಮಟ್ಯಾಶ್ ಆಗಿದ್ದಾನೆ. ಕರ್ನಾಟಕ, ಕೇರಳ, ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದಂಥ ವ್ಯಕ್ತಿ. ಹೆಬ್ರಿ ಠಾಣೆ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ANF ಅಧಿಕಾರಿಗಳು ಬಲಿ ಹಾಕಿದ್ದಾರೆ. ನೇತ್ರಾವತಿ ದಳದ ನಾಯಕನಾಗಿದ್ದ ಇತ್ತ, ವಿಕ್ರಮ್ ಗೌಡ ಟೀಮ್ ಲೀಡರ್ ಆಗಿದ್ದ.
ಕರಾವಳಿ ಭಾಗದಲ್ಲಿ ನೇತ್ರಾವತಿ ದಳ ಮುನ್ನಡೆಸ್ತಾ ಇದ್ದಂತ ವಿಕ್ರಮ್ ಗೌಡ, ಮಲೆನಾಡು ಭಾಗದಲ್ಲಿ ಗುಂಡೆಗಾರು ಲತಾ ತಂಡ ಸಕ್ರಿಯವಾಗಿದೆ, ಮತ್ತೊಂದು ನಕ್ಸಲ್ ಟೀಮ್ ಮೂರು ಬಾರಿ ಕರ್ನಾಟಕ ಪೊಲೀಸರಿಂದ ಮಿಸ್ ಆಗಿದ್ದಂತ ಈ ವಿಕ್ರಮ್ ಗೌಡ ನಾಲ್ಕನೇ ಬಾರಿ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ. ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಒಂದು ಟೀಮ್ ಅನ್ನು ನಡೆಸ್ತಾ ಇದ್ದ, ನಕ್ಸಲ್ ಟೀಮ್ ಅನ್ನ ಮೂರು ಬಾರಿ ಮಿಸ್ ಆಗಿದ್ದ. ಈಗ ಸತತ 10 ದಿನಗಳ ಕಾರ್ಯಾಚರಣೆಯಲ್ಲಿ ನಾಲ್ಕನೇ ಬಾರಿಗೆ ವಿಕ್ರಮ್ ಗೌಡನನ್ನ ಬಲಿ ಹಾಕುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದ. ಎಎನ್ಎಫ್ ಅಧಿಕಾರಿಗಳ ಎನ್ಕೌಂಟರ್ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಕೂಡ್ಲು ನಾಡ್ವಾಲು ಗ್ರಾಮದ ವಿಕ್ರಮಿ, ದಕ್ಷಿಣ ಭಾರತದ ನಕ್ಸಲ್ ನಾಯಕತ್ವ ಕುಪ್ಪುಸ್ವಾಮಿ ಹೆಗಲಿಗೆ ತಮಿಳುನಾಡು ಮೂಲದ ಕುಪ್ಪುಸ್ವಾಮಿ ವಹಿಸಿಕೊಂಡಿದ್ದ ಈ ಜವಾಬ್ದಾರಿ, ಕರ್ನಾಟಕದಲ್ಲಿನ ಜವಾಬ್ದಾರಿಯನ್ನ ವಿಕ್ರಮ್ ಗೌಡ ತೆಗೆದುಕೊಂಡಿದ್ದ, ಅಂದ್ರೆ ಈತನ ಹೆಗಲಿಗಿತ್ತು. 15ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ವಿಕ್ರಮ್ ಗೌಡ ಮೋಸ್ಟ್ ವಾಂಟೆಡ್ ನಕ್ಸಲ್ ಬೇಕಾಗಿತ್ತು. ಕಳೆದ 20 ವರ್ಷಗಳಿಂದ ನಿರಂತರವಾಗಿ ನಕ್ಸಲ್ ಚಟುವಟಿಕೆಯಲ್ಲಿದ್ದಂತಹ ವಿಕ್ರಮ್ ಗೌಡ ಬಲಿಯಾಗಿದ್ದ. ಕಾರ್ಮಿಕ ಸಂಘಟನೆ ಹಿನ್ನೆಲೆಯಲ್ಲಿ ಈ ವಿಕ್ರಮ್ ಗೌಡ ಬೆಳೆದು ಬಂದಿದ್ದ, ಮೂರು ಬಾರಿ ಕರ್ನಾಟಕ ಪೊಲೀಸರಿಂದ ಪರಾರಿಯಾಗಿದ್ದ, ತಪ್ಪಿಸಿಕೊಂಡು ಹೋಗಿದ್ದ. 2016ರಲ್ಲಿ ಕೇರಳ ಪೊಲೀಸರಿಗೂ ಕೂಡ ಈತ ಚಳಿ ಹಣತಿನಿಸಿದ್ದ. ಎನ್ಕೌಂಟರ್ನಿಂದ ಬಚಾವ್ ಆಗಿದ್ದಂತಹ ವಿಕ್ರಮ್ ಗೌಡ ಈಗ ನಾಲ್ಕನೇ ಬಾರಿ ಎಎನ್ಎಫ್ ಅಧಿಕಾರಿಗಳ ಗುಂಡಿಗೆ ಬಲಿಯಾಗಿದ್ದ. ನಕ್ಸಲರನ್ನ ಮುಖ್ಯ ವಾಹಿನಿಗೆ ಕರೆ ತೋರೋದಕ್ಕೆ ವಿಕ್ರಮ್ ವಿರೋಧ ಇತ್ತು. ಗೌರಿ ಲಂಕೇಶ್ ವಿರುದ್ಧ ಭಿತ್ತಿ ಪತ್ರವನ್ನ ಹಂಚಿದ್ದಂತಹ ವಿಕ್ರಮ್ ಗೌಡ, ವಿಕ್ರಮ್ ಸೇರಿ 5ರ ಪತ್ತೆಗೆ 5 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.